ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ವಾರ್ತೆಗಳ ವಿವರ. ಚಿಕ್ಕನಾಯ್ಕನಹಳ್ಳಿ ಕಚೇರಿ ಧ್ವಂಸ ಮಾಡಿರುವ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಎಂದು ತುಮಕೂರಿನಲ್ಲಿ ಸಚಿವ ಟಿವಿ ಜಯಚಂದ್ರ ತಿಳಿಸಿದರು. ಚಿಕ್ಕನಾಯ್ಕನಹಳ್ಳಿ ತಾಲೂಕು ಕಚೇರಿಯನ್ನ ಧ್ವಂಸಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿವಿ ಜಯಚಂದ್ರ ತಿಳಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷರಾಗಿ ಅಭಿವೃದ್ಧವಾಗಿ ಆಯ್ಕೆಯಾದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಾಗುವಳಿ ಚೀಟಿಯನ್ನು ಶೀಘ್ರದಲ್ಲೇ ವಿತರಣೆ ಮಾಡುವಂತೆ ಮಾಜಿ ಶಾಸಕ ಜಿಸಿ ಮಾಧುಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗಂಗೇಶ್ ಮನವಿ ಸ್ವೀಕರಿಸಿ ಶಿರಾಗೆ ತೆರಳಿದ ನಂತರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂಬ ನೆಪ ಇಟ್ಟುಕೊಂಡು ಪ್ರತಿಭಟನಾಕಾರರು ಕಚೇರಿಯನ್ನು ಧ್ವಂಸಗೊಳಿಸಿದ್ದು ಸರಿಯಿಲ್ಲ ಎಂದು ಹೇಳಿದರು. ಕಚೇರಿಯಲ್ಲಿನ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ಬಾಗಿಲು ಮುರಿದು ಹಾಕಿದ ಪ್ರತಿಭಟನಾಕಾರರನ್ನು ಸಿಸಿಟಿವಿ ಮೂಲಕ ಪತ್ತೆ ಹಚ್ಚಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲು ಸೂಚಿಸುವುದಾಗಿ ಜಯಚಂದ್ರ ಹೇಳಿದರು. ಶಿರಾದಲ್ಲೂ ತಹಸೀಲ್ದಾರ್ ಹುದ್ದೆ ಖಾಲಿ ಇದೆ. ಚಿಕ್ಕನಾಯ್ಕನಹಳ್ಳಿ ತಹಸೀಲ್ದಾರ್ ಅನ್ನ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸಲು ಸೂಚಿಸಿರುವುದಾಗಿ ತಿಳಿಸಿದರು. ಕಚೇರಿ ಧ್ವಂಸಗೊಳಿಸಿದ ಪ್ರಕರಣದಲ್ಲಿ ಮಾಧುಸ್ವಾಮಿ ಅವರ ಹೆಸರನ್ನ ಎಫ್ಐಆರ್ನಲ್ಲಿ ಕೈಬಿಟ್ಟಿರುವ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಈ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಹೇಳಿದರು. ತುಮಕೂರು ತಹಸೀಲ್ದಾರ್ ಮೇಲೆ ಸಾಕಷ್ಟು ದೂರುಗಳಿದ್ದು ನಿಮ್ಮ ಹೆಸರು ಬಳಸಿಕೊಂಡು ಅಧಿಕಾರ ದುರುಪಯೋಗ ನಡೆಯುತ್ತಿರುವ ಜೊತೆಗೆ 100 ಹಾಗೂ 50 ರೂಪಾಯಿಗಳನ್ನು ಬಿಡದೆ ಹಣ ವಸೂಲಿ ಮಾಡುತ್ತಿದ್ದಾರೆಂದು ಪತ್ರಕರ್ತರು ಸಚಿವರ ಗಮನಕ್ಕೆ ಸೆಳೆದರು. ನಾನು ಯಾವುದೇ ಅಧಿಕಾರಿಯನ್ನ ರಕ್ಷಿಸುವ ಪ್ರಶ್ನೆಯೇ ಇಲ್ಲ. ಈ ಸಂಬಂಧ ಪರಿಶೀಲಿಸುವುದಾಗಿ ತಿಳಿಸಿದರು. ನನಗೆ ಗೊತ್ತಿರೋ ಪ್ರಕಾರ ಆ ತಹಸೀಲ್ದಾರರು ಅದೇನಾದ್ರು ಮಾತಾಡಿದ್ರೆ ಆಗದ ಇಮಿಡಿಯೇಟ್ ಆಗಿ ಆಗ್ಬೇಕಾಗಿತ್ತು. ಮುಗಿಸ್ಕೊಂಡು ನಾನು ಸತ್ಯ ಹೇಳ ನಮ್ ಜಾತಿ ಸೇರಿದ್ರು ಅಂತ ಗೊತ್ತಾಗಿಂತ ಮೊನ್ನೆ ದಿವಸ ಶಿರಾ ಕೇಂದ್ರ ಏನಾಗುತ್ತೆ ಚಿಕ್ಕನಾಯ್ಕನಹಳ್ಳಿ ಶಿರಾ ಜೊತೆಲಿ ಇರಬೇಕಾಗ್ತದೆ ಯಾಕೆಂದ್ರೆ ಅದು ಒಂದು ಹೋಬಳಿ ಕ್ಷೇತ್ರ ಸೇರುತ್ತದೆ. ಅದನ್ನ ಬಿಡಿ, ಅದನ್ನ ಅದನ್ನ ಚರ್ಚೆ ಯಾಕೆ ಮಾಡ್ಬೇಕು ಹೇಳಿ. ಯಾಕೆ ನೀವು ಸೆಕ್ಯೂರಿಟಿ ಇಲಾಖೆಯನ್ನು ಇವತ್ತು ಶಿರಾಕ್ಕೆ ತಹಸೀಲ್ದಾರ್ ರೆವಿನ್ಯೂ ಅಧಿಕಾರಿ ಏನಾಗಿತ್ತು ಅಂದ್ರೆ ಅಧಿಕಾರಿಗಳು ಇಲ್ಲದೆ ಇರೋದೆ ಲಭ್ಯ ಇಲ್ಲ. ತಹಸೀಲ್ದಾರ್ ಪೋಸ್ಟ್ಗಳೆಲ್ಲ ವೇಕೆಂಟ್ ಇದಾವೆ. ರೆವಿನ್ಯೂ ಅಧಿಕಾರಿಗಳು ಯಾರು ಲಭ್ಯ ಇಲ್ಲ. ಈಗಿರೋ ತಹಸೀಲ್ದಾರ್ಗಳು ಯಾರು ಅಂತಂದ್ರೆ ನಾವು ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿ ಬಂದಿರತಕ್ಕಂಥವ್ರು ತಹಸೀಲ್ದಾರ್ ಆಗಿರೋದು. ಪ್ರೊಮೋಟೀಸ್ ಏನೇ ಯಾಕೆ ಕೇಂದ್ರ ಕಾರಾಗೃಹದಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡದೆ ಮಾಧ್ಯಮಗಳಿಗೆ ತಿಳಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಐಜಿ ರೂಪಾ ಹಾಗೂ ಡಿಜಿಪಿ ಸತ್ಯನಾರಾಯಣ್ ಅವರನ್ನ ಎತ್ತಂಗಡಿ ಮಾಡಿದ್ದು ಸರಿಯಿದೆ ಎಂದು ಜಯಚಂದ್ರ ಸಮರ್ಥಿಸಿಕೊಂಡರು. ಪ್ರಾಮಾಣಿಕ ಅಧಿಕಾರಿ ಯಾವುದೇ ಧಕ್ಕೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿ ಡಿಐಜಿ ರೂಪಾ ಅವರು ಕಾರಾಗೃಹದ ಅಕ್ರಮ ಚಟುವಟಿಕೆ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿಸಬಹುದಾಗಿತ್ತು ಎಂದರು. ಒಂದು ಇನ್ಸಿಡೆಂಟ್ ಆಯ್ತು, ಆದ್ರೆ ಯಾವುದೇ ಅಧಿಕಾರಿ ಆಗಲಿ ಅವರಿಗೆ ಒಂದು ನಿಯಮದಂತೆ ಒಂದು ಚೌಕಟ್ಟಿರ್ತದೆ. ಯಾರಾದರೂ ಏನಾದರೂ ಒಂದು ಲೋಪಗಳು ಅಂತ ಕಂಡು ಬಂದ್ರೆ ಮೇಲಧಿಕಾರಿಗಳಿಗೆ ಪರ್ಸನಲ್ ಆಗಿ ಕೊಡ್ತಕ್ಕಂಥದ್ದು ಅಥವಾ ಪರ್ಸನಲ್ ಆಗಿ ಏನಾದರೂ ಕೂಡ ಮಾಹಿತಿ ತರುವಂತ ಕೆಲಸವನ್ನು ಮಾಡಬೇಕು, ಇಲ್ಲ ಅದ್ರ ಮೇಲಿರ್ತಕ್ಕಂಥ ಅಧಿಕಾರಿಗಳು ತರುವಂತ ಕೆಲಸವನ್ನು ಮಾಡಬೇಕು. ಇದೇನಾಗೈತೆ, ಒಂದು ಹಂತದಲ್ಲಿ ಏನಾಗುತ್ತೆ, ಮಾಧ್ಯಮಗಳಿಗೆ ಸುದ್ದಿಯನ್ನ ಲೀಕ್ ಮಾಡಿ ನೀವು ಅದನ್ನ ಮಾಡಿದಾಗ ಏನಾಗ್ತದೆ, ಏನು ಅದು ಸತ್ಯನೋ ಅಲ್ಲೋ ಅದನ್ನ ಯಾರು ಕೂಡ ನಮ್ದೇ ಇರೋ ರೀತಿಯಲ್ಲಿ ಲಾಗುತ್ತೆ. ನಾನಾ ರೀತಿಯಾದ ಊಹಾಪೋಹಕ್ಕೂ ಕಾರಣ ಆಯ್ತು. ಸರ್, ಅವರು ಸರ್ಕಾರಕ್ಕೆ ವರದಿ ಕೊಟ್ಟರು, ವರದಿ ಕೊಟ್ಟ ನಂತರ ಅಟ್ಲೀಸ್ಟ್ ಸೌಜನ್ಯಕ್ಕೂ ಸರ್ಕಾರ ಅವ್ರನ್ನ ಏನು ಅನ್ನೋದ್ರ ಬಗ್ಗೆ ಕೇಳ್ಬೋದಾಗಿತ್ತಲ್ಲ ಸರ್. ಹೇಳಿ ಅದನ್ನ, ಅವ್ರ ಮೇಲಿದ್ದಾರೆ ಯಾರು ಡಿಜಿಪಿ ಇದ್ರು, ಡಿಜಿಪಿ ಆದ್ಮೇಲೆ ಅದು ಹೋಮ್ ಸೆಕ್ರೆಟರಿ ಇದ್ರು, ಹೋಮ್ ಸೆಕ್ರೆಟರಿ ಆದ್ಮೇಲೆ ಹೋಮ್ ಮಿನಿಸ್ಟರ್ ಇದ್ರು,
ಚೀಫ್ ಮಿನಿಸ್ಟರ್ ಇದ್ರು ಯಾರು ಬಂದು ಕೊಡೋದ ಆಯ್ತಲ್ಲ ಡಿಸಿಪಿ ಮೇಲಧಿಕಾರಿಗಳ ಮೇಲೆ ಅಲ್ವಾ ಸರ್ ಅವ್ರ ಮೇಲಧಿಕಾರಿಗಳು ಹೋಮ್ ಸೆಕ್ರೆಟರಿ ಇರ್ಲಿಲ್ವಾ ಸರ್ಕಾರ ಕೇಳಬಹುದಾಗಿತ್ತಲ್ಲ ಏನು ಯಾವ ತರ ಅನ್ನೋದ್ರ ಬಗ್ಗೆ ಸರ್ಕಾರ ಕೇಳಬಹುದಾಗಿತ್ತಲ್ಲ ಇವತ್ತು ಕೊಡಕ್ಕಿಲ್ಲ ಸರ್ ನಿನ್ನೆ ರಮೇಶ್ ಕುಮಾರ್ ಒಂದು ಖಾಸಗಿ ತನದಲ್ಲಿ ಇದಾಗಬಾರ್ದಾಯ್ತು ನಮಗೆ ಅವಮಾನಕರ ಅಂತ ಅವರೇ ಹೇಳಿ ಸರ್ ಆಗಬಾರ್ದಾಗಿತ್ತು ಅಂತಲ್ಲ ಅಕಸ್ಮಾತ್ ಆಗಿದ್ರೆ ಅದ್ರ ಹೇಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಹೇಳೋದಕ್ಕೂ ಒಂದು ವಿಧಿ ವಿಧಾನ ಇದೆ ನೀವು ಪರ್ಸನಲ್ ಆಗಿ ಹೋಮ್ ಸೆಕ್ರೆಟರಿ ಯಾವ್ರಿ ಇರೋ ಜೈಲ್ಗಳಲ್ಲಿ ಏನಾದ್ರೂ ಕೂಡ ಅವ್ರು ಆರೋಪ ಮಾಡಿದ ರೀತಿಯಲ್ಲಿ ಸತ್ಯ ಇದೆಯೋ ಇಲ್ವೋ ಅಂತ ಹೇಳಿ ಪ್ರೋಬಲ್ ಮಾಡ್ತಾ ಇದ್ದೀವಿ ಈಗ ಯಾರು ನಮ್ಮ ವಿಜಯ್ ಕುಮಾರ್ ಅಂತಕ್ಕಂಥ ಸೀನಿಯರ್ ಆಫೀಸರ್ ವಿನಯ್ ಕುಮಾರ್ ಅಂತಕ್ಕಂಥ ಅವ್ರು ಬಂದು ಎನ್ಕ್ವೈರಿ ಮಾಡ್ತಿದ್ದಾರೆ ಆ ಎನ್ಕ್ವೈರಿ ರಿಪೋರ್ಟ್ ಬರಲಿ ಬಂದಾಗ ವಿ ವುಡ್ ಟೇಕ್ ಆಕ್ಷನ್ ನಿರಂತರ ಬಿಡಿ ಅದು ಬಲಿ ಪಶುತಾನೆ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಸಿಇಒ ಶಾಂತಾರಾಮ್ ಪಾಲ್ಗೊಂಡಿದ್ದರು ಸಚಿವ ಟಿಬಿ ಜಯಚಂದ್ರ ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ತುಮಕೂರು ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಅವರು ಅವಿರೋಧವಾಗಿ ಆಯ್ಕೆಯಾದರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಯಚಂದ್ರ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನೇ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸದೆ ತಟಸ್ಥರಾಗಿದ್ದರು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್ ಅವರು ಚುನಾವಣಾಧಿಕಾರಿಗಳಾಗಿದ್ದರು 88 ಮಂದಿ ಸದಸ್ಯರುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷರಾದ ಸಚಿವ ಜಯಚಂದ್ರ ಅವರನ್ನು ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಅಭಿನಂದಿಸಿದರು ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿ ಮೆರವಣಿಗೆ ನಡೆಯಿತು ತುಮಕೂರಿನ ಹನುಮಂತಪುರದಲ್ಲಿರುವ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆರಂಭವಾಯಿತು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಶ್ರೀರಾಮನಗರದಿಂದ ಕೊಲ್ಲಾಪುರದಮ್ಮ ದೇವಸ್ಥಾನದವರೆಗೂ ಅಮ್ಮನವರ ಉತ್ಸವವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಮಹಿಳೆಯರು ಕಳಸ ಹೊತ್ತು ಅಮ್ಮನವರಿಗೆ ಹರಕೆ ತೀರಿಸಿದರು ಜಾತ್ರಾ ಮಹೋತ್ಸವ ಅಂಗವಾಗಿ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಜೊತೆಗೆ ಇಡೀ ದೇವಸ್ಥಾನವನ್ನು ಹೂವಿನಿಂದ ಅಲಂಕರಿಸಲಾಗಿತ್ತು ಇಡೀ ದೇವಸ್ಥಾನದ ಸುತ್ತ ಫ್ಲೆಕ್ಸ್ಗಳೇ ರಾರಾಜಿಸುತ್ತಿದೆ ಜಾತ್ರೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ಕಚೇರಿ ಮೇಲೆ ದಾಂಧಲೆ ನಡೆಸಿದವರನ್ನ ಬಂಧಿಸಿ ಶಿಕ್ಷಿಸಿ ಎಂದು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಆಲದಕಟ್ಟೆ ತಿಮ್ಮಯ್ಯ ಒತ್ತಾಯಿಸಿದ್ದಾರೆ ಮಾಜಿ ಶಾಸಕ ಮಾಧುಸ್ವಾಮಿ ಅವರ ಬೆಂಬಲಿಗರು ತಾಲೂಕು ಕಚೇರಿ ಮೇಲೆ ದಾಳಿ ನಡೆಸಿರುವುದು ಅನಾಗರಿಕ ವರ್ತನೆಯಾಗಿದೆ ಪೊಲೀಸರು ದಾಂಧಲೆ ನಡೆಸುವವರನ್ನ ಶೀಘ್ರ ಬಂಧಿಸಿ ಶಿಕ್ಷೆಗೊಳಪಡಿಸುವಂತೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಆಲದಕಟ್ಟೆ ತಿಮ್ಮಯ್ಯ ಒತ್ತಾಯಿಸಿದ್ರು ತಾಲೂಕು ಕಚೇರಿಗೆ ಜೆಡಿಎಸ್ ಪಕ್ಷದ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಭೇಟಿ ನೀಡಿ ತಾಲೂಕು ಕಚೇರಿಯಲ್ಲಿ ನಡೆದಿದ್ದ ದಾಂಧಲೆ ಬಗ್ಗೆ ಪರಿಶೀಲಿಸಿ ಮಾತನಾಡಿ
ತಹಸೀಲ್ದಾರ್ ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸದಿದ್ದರೆ ಅವರ ಮೇಲಧಿಕಾರಿಗಳಿಗೆ ದೂರು ನೀಡಬಹುದಿತ್ತು. ಅದನ್ನು ಬಿಟ್ಟು ಏಕಾಏಕಿ ತಾಲೂಕು ಕಚೇರಿಯ ಆಸ್ತಿಪಾಸ್ತಿ ಹಾನಿ ಮಾಡುವುದರಲ್ಲಿ ಅರ್ಥವಿಲ್ಲ. ಕಚೇರಿಯಲ್ಲಿ ಇರುವುದೆಲ್ಲವೂ ಸಾರ್ವಜನಿಕರ ಆಸ್ತಿ. ಹುಳಿಯಾರಿನಲ್ಲಿ ಹೈವೇ ರಸ್ತೆ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಶಾಸಕರು ಸಾಗುವಳಿ ಚೀಟಿ ವಿತರಣೆ ಮಾಡುವ ಬಗ್ಗೆ ಮಾತನಾಡಿದ್ರು. ಆ ವಿಷಯ ತಿಳಿದು ತಮ್ಮ ಹೆಸರು ಬರಲೆಂದು ಮಾಜಿ ಶಾಸಕರು ಸಾಗುವಳಿ ಚೀಟಿ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಎಂದರು. ಮಾಜಿ ಶಾಸಕರು ತಮ್ಮ ಹೋರಾಟವನ್ನ 10 ವರ್ಷಗಳ ಹಿಂದೆಯೇ ಹೇಮಾವತಿ ನೀರಿಗಾಗಿ ಆರಂಭಿಸಿದ್ದರೆ ಈ ವೇಳೆಗಾಗಲೇ ತಾಲೂಕಿನಲ್ಲಿ ನೀರು ಹರಿಯುತ್ತಿತ್ತು. ಚುನಾವಣೆ ಹತ್ತಿರ ಬರುತ್ತಿರುವುದರಿಂದ 4 ವರ್ಷ ಸುಮ್ಮನಿದ್ದು ಕೊನೆ ವರ್ಷದಲ್ಲಿ ಹೋರಾಟ ಮಾಡಿದರೆ ಜನರಿಗೆ ತಿಳಿಯುತ್ತದೆ. ಇದು ಚುನಾವಣೆಗಾಗಿ ಮಾಡುತ್ತಿರುವ ಗಿಮಿಕ್ ಎಂದು ಹೇಳಿದರು. ಈ ರಾಜಕಾರಣ 4 ವರ್ಷದಿಂದ ಇಲ್ದಿದ್ದ ರಾಜಕಾರಣ ಇವತ್ತು ರಾಜಕೀಯ ಇದಕ್ಕೋಸ್ಕರನೇ ಬಂದು ಇವತ್ತು ಏನು ಬಗರ್ಕುಮ್ ಸಾಗುವಳಿ ನೀಡಕ್ಕೆ ಮಿನಿಸ್ಟರ್ ಇದ್ದಾರೆ, ಆಮ್ಯಾಕೆ ತಾಲೂಕು ಶಾಸಕರು ಇದ್ದಾರೆ, ಎಂ ಪಿ ಇದ್ದಾರೆ, ಎಲ್ಲರೂ ಕುಕ್ಕೊಂಡು ಅದನ್ನ ಬಗರ್ಕುಮ್ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಇದಕ್ಕೆ ಶಂಕುಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಜಯಚಂದ್ರ ಸಾಹೇಬ್ ಸಹ ಇದ್ರು. ನಾವು ಅದನ್ನ ಹೇಳಿದ್ರು, ಇದನ್ನ ಬಗರ್ಕುಮ್ ಶೀಘ್ರದಲ್ಲೇ ಕೊಡಿಸ್ಬೇಕು ಅಂತ. ನಾವು ರೈತರ ಮಕ್ಕಳಾಗಿರೋದ್ರಿಂದ ನಾವು ರೈತರ ಬಗ್ಗೆ ಕಾಳಜಿ ಐತಿ. ಅದನ್ನ ದಂಡಾಧಿಕಾರಿಗಳು ತಹಸೀಲ್ದಾರರು ಏನಿರ್ತಾರ ಅವಾಗ ಬಂದು ಇಲ್ಲ ಹಿಂಗಿಲ್ಲ ಹಿಂಗೆ ಅಂತ ಹೇಳಿ ಅದನ್ನ ಕುಕಂಡು ಸಮಾಧಾನವಾಗಿ ಕೇಳ್ಬೋದಾಯ್ತು. ಇದು ಯಾರ ಆಸ್ತಿನೂ ಅಲ್ಲ ಹೊಡೆದಾಗಕ್ಕೆ, ಇದು ಎಲ್ಲ ಬಡವ್ರ ರೈತರದು ಒಂದೊಂದು ಸಹಕಾರ ಇರುತ್ತೆ. ಇವತ್ತು ಅದನ್ನೆಲ್ಲ ಹೊಡೆದಾಕಿರೋದು ರೈತರ ಮೇಲೆ ಅದು ಪರಿಮಾಣ ಬೀರೋದು. ಒಂದೊಂದು ರೂಪಾಯಿ ಎಲ್ಲ ಅದು ಖರ್ಚಿಂದೆಲ್ಲ ಬಡ್ರ ಶೀಘ್ರವಾಗಿ ಬಂಧಿಸಬೇಕು. ಆಮೇಲೆ ಮುಂದಿನ ಯಾರನ್ನ ಬಿಟ್ಟಿದ್ದೆ ಅವ್ರನ್ನ ಕೇಸಲ್ಲಿ ಇದನ್ನು ಇದನ್ನ ಮಾಡಬೇಕು. ಯಾರು ತಾಲೂಕು ಆಫೀಸರ್ಗೆ ತಾಲೂಕು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಯ್ಯ, ಕಲ್ಲೇಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ ಶೇಷಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಹುಳಿಯಾರ್ ಕುಮಾರ್, ಸದಸ್ಯ ಯತೀಶ್ ಹಾಜರಿದ್ದರು. ಇನ್ನರ್ ವೀಲ್ ಕ್ಲಬ್ 50 ವರ್ಷ ಪೂರೈಸಲಿದ್ದು ತುಮಕೂರಿನಲ್ಲಿ ಇದೇ 21ರಂದು ಸುವರ್ಣ ಮಹೋತ್ಸವ ಆಚರಿಸಲಾಗುವುದು. ಸಾಮಾಜಿಕ ಸೇವೆಯಲ್ಲಿ ಇನ್ನರ್ ವೀಲ್ ಕ್ಲಬ್ ಸದಾ ಮುಂದಿತ್ತು. ಹಲವು ಉತ್ತಮ ಕಾರ್ಯ ಮಾಡುತ್ತಾ ಬಂದಿದೆ. ಇಂತಹ ಸಂಸ್ಥೆ ಇದೀಗ 50ರ ಸಂಭ್ರಮದಲ್ಲಿದೆ ಎಂದು ಸಂಸ್ಥೆಯ ನೂತನ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ 20ರಂದು ನಗರದ ಜಿಲ್ಲಾ ಬಾಲಭವನದಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ನೂತನ ಅಧ್ಯಕ್ಷರ ಪದಗ್ರಹಣವೂ ನಡೆಯಲಿದೆ ಎಂದರು. ಸ್ನೇಹ ಮತ್ತು ಸೇವೆಯ ಸಂಕೇತವಾಗಿ ಇನ್ನರ್ ವೀಲ್ ಕ್ಲಬ್ ಕಾರ್ಯನಿರ್ವಹಿಸುತ್ತಿದೆ. ಅನಾಥರು, ನಿರ್ಗತಿಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದು, ಸ್ಕೂಲ್ಗಳನ್ನು ದತ್ತು ಪಡೆದು ಅಭಿವೃದ್ದಿ ಮಾಡುವುದು, ಸ್ವಚ್ಛತೆ ಕಾಪಾಡಿ ಪರಿಸರ ಉಳಿವಿನ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ. ಅದೇ ರೀತಿ ಸುವರ್ಣ ಮಹೋತ್ಸವದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಧನ ಸಹಾಯ ಮಾಡಲಾಗುವುದು ಎಂದರು. ಅವತ್ತಿನ ದಿವಸ ನಾವು 10 ಜನ ಅಂಗವಿಕಲರಿಗೆ ಆಯಾ ಅಂದರೆ ಗ್ರಾಮಾಂತರ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಇದೆ. ಅದಕ್ಕೋಸ್ಕರ ನಾವು ಗ್ರಾಮಾಂತರ ಜಿಲ್ಲೆಯಿಂದ ಕರ್ಕೊಂಬಂದು ಅವ್ರಿಗೆ ನಾವು ಧನ ಸಹಾಯ ಮಾಡ್ತಿದ್ದೀವಿ. ಅವತ್ತಿನ ದಿವಸ ಒಂದು 20,000 ರೂಗಳನ್ನು ಅವ್ರಿಗೆ ಕೊಡ್ತಾ ಇದ್ವಿ. ಆಮೇಲೆ ಬಡ ವಿದ್ಯಾರ್ಥಿನಿ, ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಮಾನಸ ಅಂತ, ಅವಳಿಗೂ ನಾವು ಅವತ್ತು ಧನ ಸಹಾಯ ಮಾಡ್ತಾ ಇದ್ದೀವಿ. ಮಾನಸ ಅವ್ರಿಗೂ ನಾವು ಧನ ಸಹಾಯ ಮಾಡ್ತಾ ಇದ್ದೀವಿ. ಮತ್ತೆ ತುಂಬಾ ಅವರು ಈಗ BCom ಫೈನಲ್ ಇರೋ ಚೆನ್ನಾಗಿ ಮಾರ್ಕ್ಸ್ ಮಾಡಿದ್ದಾರೆ, ಬಟ್ ಅವ್ರ ಫಾದರ್ ಇಲ್ಲ, ರ್ಯಾಂಕ್ ಸ್ಟೂಡೆಂಟ್, ಫಾದರ್ ಇಲ್ಲ. ಅದಕ್ಕೋಸ್ಕರ ನಾವು ಈ ಥರದವ್ರನ್ನ ತುಂಬಾ ನಿರ್ಗತಿಕರನ್ನ ಕರ್ಕೊಂಬಂದು ಮಾಡಬೇಕು ಅಂತ ಈ ವರ್ಷನೂ ಇಷ್ಟು ವರ್ಷದಿಂದ ನಡ್ಕೊಂಡ್ಬಂದಿದೆ. ಅದೇ ಥರ ನಾವು ಇನ್ನು ಮುಂದೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಾವು ಈಗ ಒಂದೆರಡು ಶಾಲೆಗಳನ್ನ ದತ್ತು ತಗೋಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೇ ಹೋದ ವರ್ಷ ಸಿದ್ಧಗಂಗಾ ಈ ಶಾಲೆಯಲ್ಲಿ ದತ್ತು ತಗೊಂಡಿದ್ವಿ ನಾವು. ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಪ್ರೆಸಿಡೆಂಟ್ ಅವರು. ನಾವು ಈಗ ಸರ್ಕಾರಿ ಶಾಲೆನೇ ದತ್ತು ತಗೊಳ್ತಾ ಇದ್ದೀವಿ. ಕ್ಲಬ್ ಅಧ್ಯಕ್ಷೆ ಗೌರಮ್ಮ, ಭಾಗ್ಯಲಕ್ಷ್ಮಿ, ವೀಣಾ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಜಾತಿ ಆಧಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವ ಕ್ರಮ ಖಂಡಿಸಿ ಕುಡಿಗಲ್ನಲ್ಲಿ ರೈತ ಸಂಘದ ವಿದ್ಯಾರ್ಥಿ ಘಟಕದಿಂದ ಪ್ರತಿಭಟನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಒಂದು ವರ್ಗದ ಮತ ಓಲೈಸಲು ಜಾತಿ ಆಧಾರದಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆಯ ವಿದ್ಯಾರ್ಥಿ ಘಟಕದಿಂದ ಕುಣಿಗಲ್ನಲ್ಲಿ ಪ್ರತಿಭಟನೆ ನಡೆಸಿದರು.
ರೈತ ಸಂಘದ ಅಧ್ಯಕ್ಷ ಆನಂದ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಲಕ್ಷ್ಮಣಗೌಡ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಸಂಘಟಿತರಾದ ರೈತ ಸಂಘದ ನೂರಾರು ವಿದ್ಯಾರ್ಥಿಗಳು ತಾಲೂಕು ಕಚೇರಿಯವರೆಗೂ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಲಕ್ಷ್ಮಣಗೌಡ ಮಾತನಾಡಿ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಅಸಮಾನತೆ ಹೋಗಲಾಡಿಸಲು ಸರ್ಕಾರವೇ ಸಮವಸ್ತ್ರ ನೀತಿ ಅಳವಡಿಸಿದೆ. ಹೀಗಿರುವಾಗ ಒಂದು ವರ್ಗದ ಮತ ಸೆಳೆಯಲು ಆ ವರ್ಗದ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್ಪಾಸ್ ಘೋಷಣೆ ಮಾಡಿ ಬೇರೆ ವರ್ಗದ ವಿದ್ಯಾರ್ಥಿಗಳಿಗೆ ಅಧಿಕ ದರ ನಿಗದಿ ಮಾಡುವ ಮೂಲಕ ಸಮಾನತೆ ಮೂಡಿಸಬೇಕಾದ ಸರ್ಕಾರವೇ ಅಸಮಾನತೆಗೆ ನಾಂದಿ ಹಾಡಿದೆ. ಸರ್ಕಾರದ ಈ ರೀತಿಯ ತಾರತಮ್ಯ ನೀತಿಯಿಂದ ವಿದ್ಯಾರ್ಥಿ ದೆಸೆಯಲ್ಲಿ ಜಾತಿ ವರ್ಗ ಮತ ಭೇದದ ಕಂದಕ ಸೃಷ್ಟಿ ಮಾಡುವುದರಿಂದ ಸರ್ಕಾರ ಮಾಡಿರುವ ಪ್ರಮಾದ ಹಿಂದಕ್ಕೆ ಪಡೆಯಬೇಕು. ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಏಕರೂಪ ಬಸ್ಪಾಸ್ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇ ತಾರತಮ್ಯ ನೀತಿಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ರೈತ ಸಂಘದ ಅಧ್ಯಕ್ಷ ಆನಂದ್ ಪಾಟೀಲ್, ರಾಜ್ಯ ಸೇರಿದಂತೆ ತಾಲೂಕಿನಲ್ಲಿ ಸತತ ಮೂರು ವರ್ಷಗಳಿಂದಲೂ ಬರಗಾಲ ತೀವ್ರವಾಗಿದೆ. ಹೀಗಿರುವಾಗ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ನಗರ ಪ್ರದೇಶಕ್ಕೆ ಬಂದು ವಿದ್ಯಾಭ್ಯಾಸ ಮಾಡಲು ಸಾರಿಗೆ ಸಂಸ್ಥೆ ಬಸ್ಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ಸರ್ಕಾರ ಒಂದು ವರ್ಗದ ಮತ ಓಲೈಕೆಗೆ ರಿಯಾಯಿತಿ ನೀಡಿ ಬೇರೆ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಸರ್ಕಾರ ಕೂಡಲೇ ಇಂತಹ ಅವೈಜ್ಞಾನಿಕ ಕ್ರಮ ಕೈಬಿಟ್ಟು ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಬಸ್ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮೆಟ್ರೋ ಟ್ರೈನ್ಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಇವತ್ತು ಮೆಟ್ರೋನ ಬಿಟ್ರಲ್ಲ ಸಿಟಿ ಪ್ರದೇಶದಲ್ಲಿ, ಆ ಹಣ ನಿಮ್ಗೆ ಬರ್ತಾ ಇದೆಯಾ? ಸರ್ಕಾರಕ್ಕೆ ಆದಾಯ ಆಗ್ತಿದೆಯಾ? ಇವತ್ತು ಖಾಲಿ ಇದ್ರೂ ಕೂಡ ಮೆಟ್ರೋನ ಯಾಕೆ ಓಡಾಡಿಸ್ತಾ ಇದೀರಿ? ಹಂಗಂದ್ರೆ ನಾವು ಒಳ್ಳೇದಿರ್ತಕ್ಕಂಥವ್ರು ಮನುಷ್ಯರಲ್ವಾ? ಸಿಟಿಲಿರ್ತಕ್ಕಂಥವ್ರು ಮಾತ್ರ ಮನುಷ್ಯ, ಸಿಟಿಲಿರೋರು ಮಾತ್ರ. ಮೆಟ್ರೋ ಟ್ರೈನ್ಗಳಲ್ಲಿ ಲಾಸ್ ಆಗಲಿ ಆದಾಯ ಬರಲಿ, ಎನಿ ಟೈಮ್ 5 ನಿಮಿಷಕ್ಕೆ ಒಂದ್ಸತಿ ಮೆಟ್ರೋ ಟ್ರೈನ್ ಓಡಾಡಿಸ್ತಕ್ಕಂಥ ಸರ್ಕಾರ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳ ಭವಿಷ್ಯದ ಬದುಕಿನ ಪ್ರಶ್ನೆಗೆ ನೀವು ಯಾಕೆ ಬಸ್ಗಳನ್ನ ಲಾಸ್ ಆಯ್ತದೆ ಅಂತ ಉತ್ತರವನ್ನು ಹೇಳ್ತೀರಿ? ಇವತ್ತು ನೀವು ಮತ ಹಾಕಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಅಪ್ಪಂದಿರ ಹತ್ರ ನಮ್ಮ ತಾಯಿ ತಂದೆಯರ ಹತ್ರ ಇವತ್ತು ಏನು ಓಟ್ ಹಾಕಕ್ಕೆ ವಯಸ್ಸಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಹತ್ರ ಮತವನ್ನ ಕೇಳುವಂತ ಸಂದರ್ಭದಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೀವಿ ನಿಮ್ಗೆ ಅಂತ ಹೇಳ್ತಿದ್ರಿ. ಯಾವ ಮೂಲಭೂತ ಸೌಕರ್ಯಗಳು? ಸಾರಿಗೆ ನಮ್ಮ ಮೂಲಭೂತ ಸೌಕರ್ಯ. ತಹಸೀಲ್ದಾರ್ ನಾಗರಾಜ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರಮುಖರಾದ ವೆಂಕಟೇಶ್, ರಂಗಸ್ವಾಮಿ, ಅನಿಲ್, ರಂಗೇಗೌಡ, ಚೇತನ್, ಮೋಹನ್, ವಿಶಾಲ್, ಶಿವಣ್ಣ, ಆನಂದ್ ಇತರರು ಇದ್ದರು. ಗಣಿಬಾಧಿತ ಪ್ರದೇಶಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಎಂದು ಖನಿಜ ಪ್ರತಿಷ್ಠಾನ ಸಮಿತಿ ಸದಸ್ಯರಿಗೆ ಸಚಿವ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಗಣಿಬಾಧಿತ ಪ್ರದೇಶದ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಅಲ್ಲಿನ ಸಮಸ್ಯೆಗೆ ಸ್ಪಂದಿಸುವಂತೆ ನಾಮ ನಿರ್ದೇಶಿಕ ಸದಸ್ಯರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಸೂಚಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ಸಮಿತಿಗೆ ಸರ್ಕಾರದಿಂದ ಆಯ್ಕೆಯಾದ ನಾಮ ನಿರ್ದೇಶಿತ ಸದಸ್ಯರುಗಳಾದ ತೀರ್ಥಪುರ ಗ್ರಾಮದ ಟಿಆರ್ ವಾಸುದೇವ್ ಹಾಗೂ ಸಿ ರಾಜಣ್ಣ ಇವರನ್ನ ಆಯ್ಕೆ ಮಾಡಲು ಸಹಕರಿಸಿದ ಸಚಿವರನ್ನ ಗೌರವಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಸರ್ಕಾರ ಸಾರ್ವಜನಿಕರ ಸಮಸ್ಯೆ ಕುಂದುಕೊರತೆಗೆ ಸ್ಪಂದಿಸಿ ಗಣಿಬಾಧಿತ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಲಿ ಎಂದು ನಾಮ ನಿರ್ದೇಶಕ ಮಾಡಿದೆ ಎಂದರು. ಈಗಾಗಲೇ ಈ ಪ್ರದೇಶಗಳ ಅಭಿವೃದ್ಧಿಗೆ 600 ಕೋಟಿ ಹಣ ಬಿಡುಗಡೆಗೊಂಡಿದ್ದು ಈ ಭಾಗದ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಸದಸ್ಯರು ಒತ್ತು ನೀಡಬೇಕು ಎಂದರು. ನೂತನವಾಗಿ ಆಯ್ಕೆಯಾಗಿರುವ ನಾಮ ನಿರ್ದೇಶಕ ಸದಸ್ಯ ಟಿಆರ್ ವಾಸುದೇವ್ ಮಾತನಾಡುತ್ತಾ, ಗಣಿ ಪ್ರದೇಶದಲ್ಲಿನ ಗಣಿ ಸರಬರಾಜುಗೊಂಡು ತೆರಿಗೆಯ ಪಾಲಿನ ಹಣದಲ್ಲಿ ಅಲ್ಪ ಪ್ರಮಾಣದ ಹಣವನ್ನ ಸರ್ಕಾರ ಗಣಿಬಾಧಿತ ಪ್ರದೇಶದ ಅಭಿವೃದ್ಧಿಗೆ ಮೀಸಲಿರಿಸಿದೆ. ಇಲ್ಲಿನ ಜನತೆ ಗಣಿ ಧೂಳಿನಿಂದ ನಾನಾ ಕಾಯಿಲೆಗೆ ತುತ್ತಾಗಿ ಹೋಗಿದ್ದಾರೆ. ಜೊತೆಗೆ ಜಾನುವಾರುಗಳು ಕೂಡ ಅಳಿವಿನ ಅಂಚಿನಲ್ಲಿವೆ. ಇಲ್ಲಿನ ಜಲ ನಾಶವಾಗಿ ರೈತರ ಬದುಕು ದುಸ್ತರವಾಗಿದೆ ಎಂದರು. ಕೇಂದ್ರ ಸರ್ಕಾರ ಗಡಿಬಾಧಿತ ಪ್ರದೇಶಕ್ಕೆ ಹೆಚ್ಚಿನ ಹಣ ಮೀಸಲಿರಿಸಿ ಇಲ್ಲಿನ ಪರಿಸರ ಉತ್ಕೃಷ್ಟವಾಗುವಂತೆ ಮಾಡಬೇಕಿದೆ ಎಂದರು. ತುಮಕೂರು ಜಿಲ್ಲಾ ಖನಿಜ ಪ್ರತಿಷ್ಠಾಪನಾ ಸಮಿತಿ ಸದಸ್ಯರನ್ನಾಗಿ ನನ್ನನ್ನು ನೇಮಕ ಮಾಡಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸಚಿವರ ಸೂಚನೆ ಮೇರೆಗೆ ಗಡಿಬಾಧಿತ ಪ್ರದೇಶಗಳಲ್ಲಿ ಅಂತರ್ಜಲ ಕುಸಿದಿದ್ದು ಹಾಗೂ ದನಕರುಗಳು ಹೀನಾಯ ಸ್ಥಿತಿಯಲ್ಲಿ ಇರುವುದು ಕಂಡುಬರುತ್ತಿದೆ. ಹಾಗಾಗಿ ಮೊದಲನೇ ಆದ್ಯತೆ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಸಚಿವರು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿಲ್ಲಕ್ಕಪ್ಪ, ರಾಜಣ್ಣ, ಭಾಸ್ಕರ್, ಜಿಲ್ಲಾ ಹಿಂದುಳಿದ ವರ್ಗ ಅಧ್ಯಕ್ಷ ಕಾಂಗ್ರೆಸ್ ಚಂದ್ರಶೇಖರ್ ಗೌಡ ಮೊದಲಾದವರು ಉಪಸ್ಥಿತರಿದ್ದರು.
ತಿಪಟೂರಿನ ಸರ್ಕಾರಿ ಹಾಸ್ಟೆಲ್ನ ಅಧ್ವಾನ ಯಾರ ಕಣ್ಣಿಗೂ ಬೀಳುತ್ತಿಲ್ಲ. ಹುಳ ಬಿದ್ದ ಅಕ್ಕಿ, ಮುಗಿದ ಗೋಧಿಯಲ್ಲಿ ತಯಾರಾದ ಊಟವನ್ನೇ ಮಕ್ಕಳಿಗೆ ಬಡಿಸಲಾಗುತ್ತದೆ. ಬಡಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ರೀತಿ ತೊಡಕಾಗಬಾರದೆಂಬ ಉದ್ದೇಶದಿಂದ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳನ್ನು ನಡೆಸುತ್ತಿದ್ದು ಅಲ್ಲಿನ ಸ್ಥಿತಿಗತಿ ನೋಡಿದರೆ ಎಂತಹವರಿಗೂ ಕರುಣುಗಿದ್ದಿ ಬರುತ್ತದೆ. ಇದು ತಿಪಟೂರು ವಿದ್ಯಾರ್ಥಿ ನಿಲಯದ ಸ್ಥಿತಿ. ಹುಳ ಬಿದ್ದ ಅಕ್ಕಿ, ದುರ್ವಾಸನೆ ಬೀರುತ್ತಿರುವ ಗೋಧಿ, ಇದನ್ನೇ ಬಳಸಿ ಮಕ್ಕಳಿಗೆ ಪ್ರತಿನಿತ್ಯ ಅನ್ನ ಚಪಾತಿ ನೀಡಲಾಗುತ್ತಿದೆ. ವಾರದ ಪ್ರತಿದಿನವೂ ಒಂದೊಂದು ತಿಂಡಿಯನ್ನ ಬೆಳಗ್ಗೆ ನೀಡಬೇಕೆಂಬ ನಿಯಮವಿದೆ, ಆದರೆ ಅದು ಅನುಷ್ಠಾನವಾಗಿಲ್ಲ. ಚಿತ್ರಾನ್ನ, ಉಪ್ಪಿಟ್ಟು ಬಿಟ್ಟರೆ ಯಾವುದೇ ತಿಂಡಿ ಮುಖ ನೋಡಿಲ್ಲ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ಏನೇನು ಕೊಡ್ತಾರೆ? ಒಂದೊಂದಿನ ಕೊಡೋ ಟೈಮಿಗೆ ಕೊಡಲ್ಲ ಸರ್, ಯಾವಾಗ ಒಂದ್ಸರ್ತಿ ಕೊಡ್ತಾರೆ. ಮತ್ತೆ ಡೈಲಿ ಸಂಡೇ ಸಂಡೇ ಇದು ಇರುತ್ತೆ, ಇದು ದೋಸೆ ಅಂತ ಇರುತ್ತೆ, ದೋಸೆ ಕೊಡಲ್ಲ. ಮತ್ತೆ ಇದುವರೆಗೂ ಗೊತ್ತಿಲ್ಲ ಹಾಸ್ಟೆಲ್ ಸ್ಟಾರ್ಟ್ ಆಗಿದ್ವಿ ಅಂತ ಗೊತ್ತಿಲ್ಲ. ಮತ್ತೆ ತೊಟ್ಟಿ ಕ್ಲೀನ್ ಮಾಡಿಸಿಲ್ಲ ಇದುವರೆಗೂ, ಎಷ್ಟೋ ತಿಂಗಳಾಯ್ತು. ಮತ್ತೆ ಮೊಟ್ಟೆ ಕೊಡ್ತಾ ಇಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡಿಸಿಲ್ಲ ಸರ್. ಸಾಯಂಕಾಲ ಟೀ ಕೊಡ್ತಾ ಇದ್ರು, ಅದನ್ನು ಕೊಡ್ತಾ ಇಲ್ಲ. ಮಜ್ಜಿಗೆ ಕೊಡ್ತಾ ಇದ್ರು, ಮಜ್ಜಿಗೆನೇ ಕೊಡ್ತಾ ಇಲ್ಲ. ಊಟ ಎಲ್ಲ ಚೆನ್ನಾಗಿರುತ್ತಾ? ಸಾಂಬಾರ್ ಚೆನ್ನಾಗಿರಲ್ಲ ಸರ್. ತಿಂಡಿ ಚೆನ್ನಾಗಿರುತ್ತಾ? ತಿಂಡಿ ಚೆನ್ನಾಗಿರುತ್ತೆ, ಊಟದ ಚೆನ್ನಾಗಿರಲ್ಲ. ಮತ್ತೆ ನೀರಿಲ್ಲ ಸರ್, ನೀರು ಮೋಟರ್ ಆಫ್ ಆಗಿರುತ್ತೆ. ಮತ್ತೆ ಫಿಲ್ಟರ್ ನೀರು ಎಲ್ಲ ಹೊರಗಡೆಯಿಂದ ತರಿಸೋದು ತುಂಬಾ ಲೇಟ್ ಆಗುತ್ತೆ. ವಾರದ ಎರಡು ದಿನ ದೋಸೆ ನೀಡುವುದಾಗಿ ಬೋರ್ಡ್ ಹಾಕಿದ್ದಾರೆ ವಿನಃ ಹಾಸ್ಟೆಲ್ ಆರಂಭವಾಗಿದ್ದಾಗಿನಿಂದಲೂ ಎಲ್ಲಿಯವರೆಗೂ ದೋಸೆಯನ್ನೇ ಮಾಡಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದ್ರು. ಹಾಸ್ಟೆಲ್ನ ಊಟದ ಸ್ಥಿತಿಯಂತೂ ಹೇಳುವಾಗಿಲ್ಲ. ಮೊಟ್ಟೆ, ಬಾಳೆಹಣ್ಣು ನೀಡಬೇಕೆಂಬ ನಿಯಮವಿದ್ರೂ ಅದನ್ನೂ ಪಾಲಿಸುತ್ತಿಲ್ಲ. ಹಾಸ್ಟೆಲ್ನಲ್ಲಿರುವ ನೀರಿನ ಶುದ್ಧೀಕರಣ ಯಂತ್ರವು ಹಾಳಾಗಿ 6 ತಿಂಗಳಾಗಿದೆ ಎಂದು ವಿದ್ಯಾರ್ಥಿಗಳು ದೂರುತ್ತಾರೆ. ನೀರು ನೀರಿಲ್ಲ, ನೀರು ಅಷ್ಟು ಬರ್ತಾರೆ. ಅದೇ ಸರ್, 2 ದಿನ 3 ದಿನ ಬರ್ತೀವಿ. ಅವಾಗ ಹಳೆ ವಾರ್ಡನ್ನು, ಈ ವಾರ್ಡನ್ನು ಬಂದಿಲ್ಲ ಸರ್. ಮೊನ್ನೆ ಒಂದು ವಾರದಿಂದ 2-3 ದಿನ ಬಂದಿದ್ದು, ಇನ್ನೂ ಬಂದಿಲ್ಲ. ಅಡಾಕಮಂಟೆ ಕೊಟ್ಟಿಲ್ಲ ಸರ್, ಎಷ್ಟೋ ತಿಂಗಳಿಂದ ಸರ್ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಕೊಟ್ಟೇ ಇಲ್ಲ ಸರ್. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಹೇಳಿ ಕಳಿಸ್ತಿದ್ದಾರೆ, ಕೊಟ್ಟಿಲ್ಲ. ಅವತ್ತಿಂದ ಸಾರು ಒಂದು ದಿವಸ ಕೇಳಿದ್ರು, ಅವರು ಹೇಳ್ತೀನಿ ಅವ್ರಿಗೆ ಅಂತ ಹೇಳಿದ್ರು. ಪ್ರತಿ ತಿಂಗಳು ಇಲ್ಲ ಸರ್, ಒಂದು ವರ್ಷ ವರ್ಷಕ್ಕೆ 700 ಕೊಡ್ತಾರೆ. ಯಾರ್ದು ಕೊಟ್ಟಿಲ್ಲ? ಯಾವ್ದು ಯಾರ್ದು ಕೊಟ್ಟಿಲ್ಲ ಸರ್, ಕೊಟ್ಟಿದ್ದಾರೆ ಒಬ್ಬೊಬ್ರದ್ದು. ನಮ್ಗೆ ಮಾತ್ರ ಕೊಟ್ಟಿಲ್ಲ, ಒಂದೊಂದು 20 ಜನ ಇದೀವಿ ಸರ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೋಡಿದ್ರೆ ಯಾರು ಕೊಟ್ಟಿಲ್ಲ. ನೀರಿಲ್ಲ ಸರ್, ಸ್ಟೂಡೆಂಟ್ಸ್ ಇದೆ ಬಟ್ ಬಿಸಿನಲ್ಲಿ 90 90. ಹಾಸ್ಟೆಲ್ನಲ್ಲಿ ಸ್ವಚ್ಛತೆಯಂತೂ ಇಲ್ಲದಂತಾಗಿದೆ. ಅವ್ಯವಸ್ಥೆಯ ಗೂಡಾಗಿರುವ ಹಾಸ್ಟೆಲ್ಗೆ ಅಧಿಕಾರಿಗಳು ಒಮ್ಮೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ನೋಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಹುಳಿಯಾರು ಗೇಟ್ನಲ್ಲಿರುವ ಎಸ್ಬಿಐ ಶಾಖೆ ಮುಚ್ಚದಿರುವಂತೆ ಗ್ರಾಹಕರು ಒತ್ತಾಯಿಸಿದರು. ಹುಳಿಯಾರು ಗೇಟಿನಲ್ಲಿರುವ ಎಸ್ಬಿಐ ಶಾಖೆಯನ್ನ ಮುಚ್ಚದಿರುವಂತೆ ಗ್ರಾಹಕರು ಮ್ಯಾನೇಜರ್ಗೆ ಒತ್ತಾಯ ಪತ್ರ ನೀಡಿದರು. ಪಟ್ಟಣದಲ್ಲಿ ಈ ಹಿಂದೆ ಕೆನರಾ ಬ್ಯಾಂಕ್, ಎಸ್ಬಿಐ, ಎಸ್ಬಿಎಂ ಹೀಗೆ 3 ರಾಷ್ಟೀಕೃತ ಬ್ಯಾಂಕ್ಗಳಿದ್ದವು. ಇವುಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆಗಳು ವಿಲೀನಗೊಂಡ ಹಿನ್ನೆಲೆಯಲ್ಲಿ ಹುಳಿಯಾರಿನ ಗೇಟ್ನಲ್ಲಿರುವ ಎಸ್ಬಿಎಂ ಶಾಖೆ ಎಸ್ಬಿಐ ಶಾಖೆಯೊಂದಿಗೆ ವಿಲೀನಗೊಂಡಿದೆ. ಆದರೆ ಈಗ ಹುಳಿಯಾರಿನಲ್ಲಿ ಎಸ್ಬಿಐ ಶಾಖೆ 2 ಇದೆ ಎಂದು ಗೇಟ್ನಲ್ಲಿರುವ ಎಸ್ಬಿಐ ಶಾಖೆಯನ್ನ ಮುಚ್ಚಲು ತೀರ್ಮಾನಿಸಿ ನೋಟಿಸ್ ಬೋರ್ಡ್ನಲ್ಲಿ ಸೂಚನಾ ಪತ್ರ ಸಹ ಪ್ರಕಟಿಸಿದ್ದಾರೆ. ಈ ವಿಚಾರ 100 ಗ್ರಾಹಕರಿಗೆ ನೋವಿನ ಸಂಗತಿಯಾಗಿತ್ತು. ಬ್ಯಾಂಕ್ ಸೇವೆ ಸುಸಲಿತವಾಗಿ ಗ್ರಾಹಕರಿಗೆ ತಲುಪುವ ನಿಟ್ಟಿನಲ್ಲಿ ಗೇಟ್ ಶಾಖೆ ಮುಚ್ಚದಿರುವುದು ಒಳಿತು ಎಂದಿದ್ದಾರೆ.
ನೂರು ಬ್ರಾಂಚ್ ಮಾಡ್ರಿ, ಅದು ಬೇರೆ ಪ್ರಶ್ನೆ. ಬ್ರಾಂಚ್ ಕ್ಲೋಸ್ ಅಲ್ವಾ, ನೀವು ನೂರು ಬ್ರಾಂಚ್ ಇರಲಿ ಸರ್, ತೊಂದರೆ ಇಲ್ಲ. ತುಮಕೂರಿನಲ್ಲಿ ಎಷ್ಟು ಎಸ್ ಬಿ ಎಂ ಇದೆಯಲ್ಲ, ಎಲ್ಲ ಕ್ಲೋಸ್ ಮಾಡ್ತೀರಾ ಈಗ? ಒಂದು ಮೂರ್ನಾಲ್ಕು ಕ್ಲೋಸ್ ಮಾಡೋದಕ್ಕೆ ಉಳಿಯಲ್ಲಿ ಇರೋದೇ ಒಂದಲ್ಲ. ಹೊಂದಿಕೆ ಮಾಡಿದಾಗ ಈಗ ಎಟಿಎಂ ದುಡ್ಡು ಸಿಗ್ತಾ ಇಲ್ಲ. ಅದ್ ಒಳಗಡೆ 25 ಜನ 30 ಜನ ಒಂದು ಕೌಂಟರ್ ಕ್ಯೂ ಇದ್ದು ಇಲ್ಲಿ 34 ಜನ ಡ್ರಾ ಮಾಡೇ ದುಡ್ಡು ಸಿಗ್ತಿಲ್ಲ. ನಮ್ ದುಡ್ಡೇ ನಮ್ಗೆ ಇಕ್ಕಿರೋದು, ನೀವ್ ಹೊಂದಿಕೆ ಮಾಡಿಬಿಟ್ರೆ ನಮ್ದು ಅದೋ ಗೊತ್ತೆ ಆಗ್ಬಿಡ್ತು. ಹುಳಿಯಾರು ಚಿಕ್ಕನಾಯ್ಕನಹಳ್ಳಿ ತಾಲೂಕಿನಲ್ಲಿಯೇ ಪ್ರಮುಖ ಓಬಳಿ ಕೇಂದ್ರವಾಗಿದ್ದು ರಾಷ್ಟೀಯ ಹೆದ್ದಾರಿಗಳಂತಹ 150A ಮತ್ತು 234 ಹಾದು ಹೋಗಿವೆ. ಜಿಲ್ಲೆಯಲ್ಲಿಯೇ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ. ತಾಲೂಕಿನಲ್ಲಿಯೇ ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ ಹಾಗೂ ಪಟ್ಟಣದಲ್ಲಿ 6 ಪೆಟ್ರೋಲ್ ಬಂಕ್ಗಳಿದ್ದು ಹೋಬಳಿಯ ಲಕ್ಷಾಂತರ ಜನ ತಮ್ಮ 2 ಶಾಖೆಗಳಲ್ಲಿ ಖಾತೆ ಹೊಂದಿರುತ್ತಾರೆ. ರೈತರು ಕೃಷಿ ಸಾಲ, ಬೆಳೆ ವಿಮೆ ಮತ್ತು ಇನ್ಪುಟ್ ಸಬ್ಸಿಡಿ ಇವೆಲ್ಲವುಗಳ ಪ್ರಯೋಜನಕ್ಕೆ ತಮ್ಮ 2 ಶಾಖೆಗಳನ್ನು ಅವಲಂಬಿಸಿದ್ದಾರೆ. ಆದ್ದರಿಂದ ತಾವುಗಳು ಈ ಶಾಖೆಯನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರವುಗೊಳಿಸಬಾರದೆಂದು ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಣೇಶ್, ಸದಸ್ಯರುಗಳಾದ ಎಲ್ಆರ್ ಚಂದ್ರಶೇಖರ್, ರಾಘವೇಂದ್ರ, ಯಳನಾಡು ದಯಾನಂದ್, ಕಿಟ್ಟಪ್ಪ ಇತರರು ಹಾಜರಿದ್ದರು. ಕೇಬಲ್ ಆಪರೇಟರ್ಗಳು ಜಿಎಸ್ಟಿ ತೆರಿಗೆ ಪಾವತಿಸಬೇಕು ಎಂದು ಗೊಬ್ಬೆಯಲ್ಲಿ ರಾಜೇಶ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿಎಸ್ಟಿ ತೆರಿಗೆಯನ್ನ ತಾಲೂಕು ಕೇಬಲ್ ಆಪರೇಟರ್ಗಳು ಪಾವತಿಸಬೇಕೆಂದು ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ರಾಜೇಶ್ ತಿಳಿಸಿದರು. ಗೊಬ್ಬಿಯಲ್ಲಿ ಕೇಬಲ್ ಆಪರೇಟರ್ಗಳ ಸಭೆಯಲ್ಲಿ ಮಾತನಾಡಿ, ಪ್ರತಿಯೊಬ್ಬ ಕೇಬಲ್ ಆಪರೇಟರ್ಗಳು ತಮ್ಮ ವ್ಯಾಪ್ತಿಯಲ್ಲಿ ನಗರಗಳು ಹಾಗೂ ಗ್ರಾಮೀಣ ಪ್ರದೇಶಗಳ ಮನೆಗಳ ಟಿವಿಗಳಿಗೆ ನೀಡಿರುವ ಸೆಟ್ಆಫ್ ಬಾಕ್ಸ್ಗಳನ್ನು ಜಿಎಸ್ಟಿ ತೆರಿಗೆಗೆ ಒಳಪಡಿಸಬೇಕು. ಪ್ರತಿಯೊಬ್ಬರೂ ಸಹ ಉದಾಸೀನ ಮನೋಭಾವನೆಯನ್ನ ಬಿಟ್ಟು ಜಿಎಸ್ಟಿ ತೆರಿಗೆ ನೋಂದಾಯಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರಗಳ ನೀತಿಗಳಿಗೆ ಅನುಗುಣವಾಗಿ ಕಾರ್ಯಪ್ರವೃತ್ತರಾಗಬೇಕಿದೆ ಎಂದು ತಿಳಿಸಿದರು. ವಿಚಾರವಾಗಿ ಎಲ್ಲ ಕೇಬಲ್ ಆಪರೇಟರ್ಗಳು ಒಂದು ಬಾಕ್ಸ್ ಇರಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಹೊಸದಾಗಿ ಕಾನೂನು ಮಾಡಿದೆ. ದಯವಿಟ್ಟು ಅದಕ್ಕೆ ಎಲ್ಲರೂ ಜಿ ಎಸ್ ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಕಂಪಲ್ಸರಿ. ನೀವು ನನ್ನ ಹತ್ರ 250 ಮನೆ ಇದೆ, 100 ಮನೆ ಇದೆ, ನಾನು ಜಿ ಎಸ್ ಟಿ ಬರೋಲ್ಲ ಆ ಥರ ಎಲ್ಲ ಏನೂ ಅನ್ಕೊಳ್ಳೋಂಗಿಲ್ಲ. ಎಲ್ಲರೂ ಮೊದಲು ರಿಜಿಸ್ಟರ್ ಮಾಡಿಸ್ಬಿಡಿ, ಆಮೇಲೆ ಅದರದ್ದೇನು ಸಾಧಕ ಬಾಧ್ಯಗಳ ಬಗ್ಗೆ ಮುಂದೆ ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಎಲ್ಲರೂ ರಿಜಿಸ್ಟರ್ ಮಾಡಿಸ್ಬೇಕು ಅಂತೇಳಿ. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಕೇಬಲ್ ಆಪರೇಟರ್ಗಳು ತಮಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದರು. ಸಭೆಯಲ್ಲಿ ಕಾರ್ಯದರ್ಶಿ ರಂಗನಾಥ್, ಪ್ರಹ್ಲಾದ, ಜವರೇಗೌಡನಪಾಳ್ಯ ನರಸಿಂಹಮೂರ್ತಿ, ಯೋಗೇಶ್, ರಂಗನಾಥ್, ಪುಟ್ಟರಾಜು, ಚನ್ನಬಸಯ್ಯ, ಮಾರ್ಕಂಡಯ್ಯ ಇನ್ನಿತರರು ಹಾಜರಿದ್ದರು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಪಟೂರಿನಲ್ಲಿ ಅಭಿಮಾನಿಗಳೊಂದಿಗೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ತಮ್ಮ ಅಭಿಮಾನಿಗಳು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿಕೊಂಡರು. ಕೃಷಿ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ಸನ್ಮಾನಿಸಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ತಿಳಿಸಿ, ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಲೋಕೇಶ್ವರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಇದು ಕೇವಲ ನನ್ನ ಹುಟ್ಟಿದಬ್ಬ ಅಂತ ಸಾಂಕೇತಿಕವಾಗಿ ಇಟ್ಕೊಂಡಿರೋದು, ಹುಟ್ಟಿದಬ್ಬ ಆಚರಣೆ ಉದ್ದೇಶ ಅಲ್ಲ. ಇದು ನಮಗೆ ಒಂದಷ್ಟು ಸಹಾಯ ಮಾಡಬೇಕು. ಇದೇ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದ್ದಲ್ಲದೆ ನೋಟ್ಬುಕ್, ಬ್ಯಾಗ್ಗಳನ್ನು ಕೂಡ ನೀಡಿದರು. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಗಂಗಣ್ಣ, ಮುಖಂಡರಾದ ಜಕ್ಕನಹಳ್ಳಿ ಲಿಂಗರಾಜ್, ಶಿವಸ್ವಾಮಿ, ನಗರಸಭೆ ಸದಸ್ಯ ನಿಜಗುಣ, ಯದುನಂದನ್ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನಾಡು ನುಡಿ ಜೊತೆಗೆ ರೈತರಿಗೆ ಮೂಲ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ನವಕರ್ನಾಟಕ ಸಂಘಟನೆ ಕಾರ್ಯನಿರ್ವಹಿಸಲಿದೆ ಎಂದು ಗುಬ್ಬಿಯಲ್ಲಿ ರೇಣುಕಾ ಪ್ರಸಾದ್ ತಿಳಿಸಿದರು. ನಾಡು ನುಡಿ ಜಲ ಭಾಷೆಗೆ ಸೀಮಿತವಾಗದೆ ರೈತರು, ಬಡವರ ಹಾಗೂ ಸಾರ್ವಜನಿಕ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕಾನೂನು ಬದ್ದವಾಗಿ ಸಂಘಟನೆಯ ಮೂಲಕ ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾ ನವಕರ್ನಾಟಕ ಯುವಶಕ್ತಿಯ ಅಧ್ಯಕ್ಷ ರೇಣುಕಾ ಪ್ರಸಾದ್ ತಿಳಿಸಿದರು. ಗುಬ್ಬಿಯ ಪ್ರವಾಸಿ ಮಂದಿರದಲ್ಲಿ ನವಕರ್ನಾಟಕ ಯುವಶಕ್ತಿ ಸಂಘಟನೆಯ ಗುಬ್ಬಿ ಘಟಕದ ಪದಾಧಿಕಾರಿಗಳ ನೇಮಕ ಮಾಡಿ ಮಾತನಾಡಿ, ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿವೆ, ಅವುಗಳನ್ನು ನ್ಯಾಯಬದ್ದವಾಗಿ ಬಗೆಹರಿಸುವಂತಹ ಕೆಲಸವನ್ನ ನಮ್ಮ ಸಂಘಟನೆಯಿಂದ ಮಾಡುತ್ತೇವೆ. ನೀರಿನ ಸಮಸ್ಯೆ, ವಿದ್ಯಾರ್ಥಿಗಳ ಹೋರಾಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಮಾಡುತ್ತೇವೆ ಎಂದು ತಿಳಿಸಿದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿದ್ದೇಶ್ ಅವರ ಹುಟ್ಟುಹಬ್ಬ ಇತ್ತು, ಆ ಪ್ರಯುಕ್ತವಾಗಿ ಏನಾದ್ರು ಒಂದು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಪದಾಧಿಕಾರಿಗಳು ಕೂತು ಚರ್ಚಿಸಿದಾಗ ನಾವು ನಮ್ಮ
ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈ ನಾಡಿಗೆ ಗೌರವವನ್ನು ತಂದಂತಹ ಯೋಧರನ್ನು ಗುರುತಿಸಿ 10 ಜನ ಯೋಧರನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ರಾಷ್ಟ್ರೋತ್ಪನ್ನ ಬ್ಲಡ್ ಬ್ಯಾಂಕ್ಗೆ ನಮ್ಮ ಯುವಕರಿಂದ ರಕ್ತದಾನವನ್ನು ಮಾಡಿಸ್ತಾ ಇದ್ದೇವೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಗುಬ್ಬಿ ಘಟಕದ ಅಧ್ಯಕ್ಷರಾಗಿ ಮಂಜುನಾಥ್, ಗೌರವ ಕಾರ್ಯದರ್ಶಿಯಾಗಿ ವಿನಯ್ ಕುಮಾರ್, ಉಪಾಧ್ಯಕ್ಷರಾಗಿ ಮಂಜುನಾಥ್ ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮಧು, ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಮೋಹನ್, ಕಾರ್ಯದರ್ಶಿಯಾಗಿ ಬಸವರಾಜು ಆಯ್ಕೆಯಾದರು. ನವಕರ್ನಾಟಕ ಯುವಶಕ್ತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ಪಿ ಸಿದ್ದಯ್ಯ, ಜಿಲ್ಲಾ ಕಾರ್ಯದರ್ಶಿ ಚೇತನ್ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.